ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಆಂಜನೇಯನ ವರ್ಣನೆ ಬರ್ತದೆ ಅತ್ಯಂತ ಪ್ರಾಚೀನ ಶ್ಲೋಕದಲ್ಲಿ ರಾಮಾಯಣ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತ ಅಂದರೆ ರಾಮಾಯಣ ಅನ್ನುವಂಥ ಮಹಾಮಾಲೆಯೊಳಗೆ ರತ್ನದಲ್ಲಿರುವಂಥ ಆಂಜನೇಯನಿಗೆ ನಮಸ್ಕಾರಗಳು ಅಂತ ನಿಜವಾಗಿಯೂ ಹನುಮಂತ ಉಜ್ವಲವಾದ ರತ್ನ ಇದ್ದ ಹಾಗೆ ಭಕ್ತ ಶಿರೋಮಣಿ ಉಳಿದವರು ಹಾಗೆ ಬರೀ ನಾಮ ಜಪ ಬಾಡ್ಕೊಂಡು ಕೂತ್ಕೊಳ್ಳೋವನಲ್ಲ ಅವನು ಬುದ್ಧಿಯನ್ನು ಬಲವನ್ನು ಬಳಸಿ ತನ್ನ ಯಜಮಾನನಿಗೆ ಸದಾ ಸಹಕಾರಿಯಾಗಿದ್ದವನು ನನಗೆ ಎಷ್ಟೋ ಸಲ ಅಂದ್ಕೊಂಡದ್ದುಂಟು ರಾಮಾಯಣದಲ್ಲಿ ಯಾವ ಪಾತ್ರ ಇಲ್ಲದೆ ಹೋಗಿದ್ದರೆ ರಾಮಾಯಣ ಪೂರ್ತಿ ಆಗ್ತಿರಲಿಲ್ಲ ಅಂತ ನನಗನ್ನಿಸುತ್ತೆ ಯಾವುದೋ ಸಣ್ಣ ಸಣ್ಣ ಪಾತ್ರ ಬಿಟ್ಟು ಹೋದರೆ ಇನ್ನು ರಾಮಾಯಣ ಆಗ್ತಿತ್ತೇನೋ ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಆಗೋದೇ ಸಾಧ್ಯ ಇಲ್ಲ ಅನಿಸ್ಬಿಡ್ತು ಊಹಿಸೋಕ್ಕೂ ಸಾಧ್ಯ ಇಲ್ಲ ಹೇಗಾಗ್ತಿತ್ತು ಅಂತ ಆತ ಬರೀ ರಾಮ ಭಕ್ತನಾಗಿ ಉಳಿಲಾರ್ದೇ ಭಾರತದ ಜನತೆಯ ದೇವತೆ ಆಗಿದ್ದಾನೆ ತಾವು ಗಮನಿಸಿ ಸ್ನೇಹಿತರೆ ಹೇಗಿದೆ ಅಂತ ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ ಶ್ರೀರಾಮನ ದೇವಸ್ಥಾನ ಇರಲಿಕ್ಕಿಲ್ಲ ಇನ್ನೊಂದು ಗಮನಿಸಿದ್ದೀರಾ ಪ್ರತಿಯೊಂದು ಶ್ರೀರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇರಬೇಕು ದಕ್ಷಿಣೆ ಲಕ್ಷ್ಮಣ ವಾಮೇತು ಜನಕಾತ್ಮಜ ಪುರತೋ ಮಾರುತುರ್ಯಸ್ಯ ತಮ್ಮೊಂದೇ ರಘುನಂದನಂ ಅಂತ ಹೇಳಬೇಕು ಮುಂದೆ ಆಂಜನೇಯ ಇರಬೇಕು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಖಂಡಿತವಾಗೂ ಇರಬೇಕು ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇರಬೇಕು ಅಂತಿಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಶ್ರದ್ಧೆ ಭಕ್ತಿ ಔದಾರ್ಯ ಉತ್ಸಾಹ ಶಕ್ತಿ ಧರ್ಮನಿಷ್ಠೆ ವಿನಯ ಜ್ಞಾನ ಇವೆಲ್ಲ ಗುಣಗಳಲ್ಲಿ ಹನುಮಂತನಿಗೆ ಹನುಮಂತನೇ ಸರಿ ಇಂಥ ಹನುಮಂತ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದಂತೆ ಕಿಡಿಗೇಡಿ ಅಂದರೆ ಅಸಾಧ್ಯ ತನ್ನ ಕಪೀಚಿ ಅಷ್ಟೇನು ಸುತ್ತರಿಗೆಲ್ಲ ಹಬ್ತಿದ್ದ ಋಷಿಗಳಿದ್ದರಲ್ಲಿ ಆಶ್ರಮದಲ್ಲಿ ತುಂಬ ತ್ರಾಸು ಕೊಡ್ತಿದ್ದಂಥವ್ರಿ ಅದರ ಉತ್ತರಕಾಂಡದಲ್ಲಿ ಒಂದು ವಿವರಣೆ ಬರ್ತದೆ ಇವನು ಎಷ್ಟು ಕಾಟ ಕೊಡ್ತಿದ್ದ ಋಷಿಗಳಿಗೆ ಅಂದರೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇವ ಕಾಟ ನಿನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು ತಾಯಿ ಅಂಜನಾದೇವಿ ಗಾಬರಿ ಅಲ್ಲ ಅಮ್ಮ ಮಗನ ಶಕ್ತಿ ಇದೆ ಅಡುಗೆ ಹೋಗಲಿ ಅಂದ್ರೆ ಏನು ಮಾಡ್ತಾರೆ ಪಾಪ ಹೋಗಿ ಮತ್ತೆ ವೇಷಗಳು ಬಿಡ್ಕೊಂಡ್ಲಂತೆ ಅವನು ಓಡಾಳ ಇದ್ದಾನೆ ಗಲಾಟೆ ಮಾಡ್ತಾನೆ ಅಂತ ಕ್ಷಮಿಸ್ಬಿಡಿ ಅವನ್ನ ಆದರೆ ಶಾಪ ಕೊಡಬೇಡಿ ಅಂತ ಕೇಳ್ಕೊಂಡ್ಳು ಋಷಿಗಳು ಹೇಳಿದ್ರಂತೆ ಹಾಗೆ ಆಗಲಮ್ಮ ಈ ಹಾಗೆ ಇರಲಿ ಅವನು ಶಕ್ತಿ ಗೊತ್ತಾಗೋದು ಬೇಡ ಅವನಿಗೆ ಮುಂದೆ ಯಾರಾದರೂ ಹಿರಿಯರು ನಿನ್ನೊಳಗೆ ಇಂಥ ಅಪಾರವಾದ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಅವನ ಶಕ್ತಿ ಮರಳು ಬಿಡ್ತದೆ ಅಂದ್ರಂತೆ ಹೀಗಾಗಿ ಏನಾಯ್ತು ಗೊತ್ತಾ ಪಾಪ ಹನುಮಂತ ಅಸಾಮಾನ್ಯ ಶಕ್ತಿವಂತನಾಗಿದ್ದರೂ ಆದ್ರೂ ತನಗೆ ಗೊತ್ತಿರಲಾರ್ದೇನೆ ಸುಗ್ರೀವನ ಹಿಂದೆ ಅಲಿತಾ ಇದ್ದ ಅವನು ಗುರು ರಾಜ ಅಂತ ಒಪ್ಕೊಂಡ್ರು ಅವನು ಮನಸ್ಸು ಮಾಡಿದ್ರೆ ವಾಲಿಯನ್ನು ನಿಗ್ರಹ ಅವನು ಎತ್ತಿ ಅವನು ಆದರೂ ಅವನ ಶಕ್ತಿ ಸ್ಮರಣೆನೇ ಇಲ್ಲಲ್ಲ ತನ್ನ ಶಕ್ತಿ ಇರೋದು ಹಂಗೆ ಇದ್ದ ಸಮುದ್ರ ಹಾರೋ ಪ್ರಸಂಗ ಬಂತು ಲಂಕೆಗೆ ಹಾರಿ ಹೋಗಬೇಕು ಅಂತ ಎಲ್ಲರೂ ಹೇಳಿದಂತ ನಮಗಾಗಲ್ಲ ನಮಗಾಗಲ್ಲ ನಾನು ಇಷ್ಟು ಹಾರ್ತೀನಿ ಇಷ್ಟು ಹಾರ್ತೀನಿ ಜಾಸ್ತಿ ಆಗೋಲ್ಲ ಅಂದರು ಇವನು ಹಾಗೆ ಅಂದ ನನ್ನ ಕಡೆದೂ ಹಾರೋಕ್ಕಾಗಲ್ಲ ಅಂದ ಆಗಲ್ಲಿ ಕೂತಿದ್ದನಲ್ಲ ಜಾಂಬು ಅಂತ ಎಲ್ಲರಲ್ಲಿ ಹಿರಿಯಾದಂಥ ಜಾಮು ಅಂತ ಕರಡಿ ಅವನು ಹೇಳ್ದ ಆಂಜನೇಯ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲಯ್ಯ ಅಸಾಧ್ಯ ಶಕ್ತಿ ನಿಂದು ಅಂತ ಹಿಂದಿಂದೆಲ್ಲ ನೆನಪು ಮಾಡಿ ಋಷಿಗಳಿಗೆ ಶಾಪ ಕೊಟ್ಟಿದ್ರು ಆ ಶಾಪ ಮುಕ್ತಿ ಆಯಿತು ಯಾವಾಗ ನಿನಗೆ ಶಕ್ತಿ ಅರಿವಾಯ್ತೋ ನಿನಗೆ ಗೊತ್ತಿಲ್ಲದಂಥ ಅಪಾರವಾದ ಶಕ್ತಿ ಮೇಲೆ ಬರ್ತದೆ ಅಂತ ಉತ್ತೇಜನ ಮಾಡಿ ಅವನ ಶಕ್ತಿಯನ್ನು ಹೇಳ್ದ ಆಗ ಎದ್ದು ನೋಡಿ ಆಂಜನೇಯ ಹೋಗಿ ನಿಂತ್ಕೊಂಡ ಬೆಟ್ಟದ ಮೇಲೆ ದೇಹ ಬೆಳೆಸಿದ ಬೆಳೀತು ಬೆಳೀತು ಎಷ್ಟೋ ಯೋಜನೆ ಬೆಳೆದ್ಬಿಡ್ತು ಎತ್ತಿ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದ ವಿವರ್ಧತ ಮಹ ಮಹಾಬಲಹ ಅಂತ ಹೇಳಿ ಗರ್ಜನೆ ಮಾಡಿದ ನೂರು ಯೋಜನೆ ಏನು ಸಾವಿರ ಯೋಜನೆ ಸಮುದ್ರ ಹಾರ್ತೀನಿ ಅಂತ ಹೇಳಿದ ಅಂತ ಹಾರಿ ಸೀತೆಯನ್ನು ಕಂಡು ಲಂಕೆ ಸುಟ್ಟುಬಿಟ್ಟು ಕಾರ್ಯ ಸಾಧನೆ ಮಾಡಿಕೊಂಡು ವಾಪಸ್ ಬಂದ ಈ ಕತೆ ನನಗೆ ಯಾಕೆ ನೆನಪಾಯಿತು ಈ ಕತೆ ಕೇಳಿದಾಗಲೆಲ್ಲ ನಮ್ಮ ತರುಣ ತರುಣಿಯರ ನೆನಪಾಗ್ತದೆ ನನಗೆ ಈ ಮಕ್ಕಳಲ್ಲಿ ಅಸಾಧ್ಯವಾದಂಥ ಶಕ್ತಿ ಇದೆ ಅಪಾರವಾದ ಶಕ್ತಿ ಇದೆ ಯಾವ ಸಾಧನೆಯನ್ನಾದರೂ ಮಾಡೇ ಮಾಡ್ತಾರೆ ಅವರು ಯಾವ್ಯಾವುದೋ ಕಾರಣಗಳಿದ್ದ ನಾವು ಅವ್ರ ಬಾಲ್ಯದೊಳಗೆ ಶ್ರದ್ಧೆಯನ್ನು ಆತ್ಮವಿಶ್ವಾಸವನ್ನು ಉತ್ಸಾಹವನ್ನು ತುಂಬಲಿಲ್ಲ ಮತ್ತೊಬ್ಬರ ಜೀವನ ತೋರಿಸಿ ನೀನು ಅವರಂಗಾಗು ಅವ್ರಂಗಾಗು ಇವ್ರಂಗಾಗು ಅವರಂಗಾಗು ಅಂತ ಹೇಳಿ ಮತ್ತೊಬ್ಬರಂಗೆ ಆಗೋಕ್ಕೆ ಹೇಳಿದ್ವಿ ಹೊರತಾಗಿ ನಿನ್ನ ಶಕ್ತಿಯನ್ನು ಬೆಳೆಸ್ಕೋ ಅಂತ ಹೇಳಿಲ್ಲ ನಮ್ಮ ಪೂರ್ವಾಗ್ರಹಗಳನ್ನು ಅವ್ರ ಮೇಲೆ ಹೇರಿ ಆ ಪ್ರಚಂಡ ಶಕ್ತಿ ಹೊರಗೆ ಬರಲಾರ್ದಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ನಾವೇನು ಮಾಡಬೇಕಾಗಾದ್ರೆ ನಾವು ಹಿರಿಯರು ಜಾಂಬುವಂತರಾಗಬೇಕು ಬರೀ ತರುಣ್ರು ಅಯ್ಯೋ ಅವ್ರಿಗೇನು ಗೊತ್ತೋ ಅವ್ರಿಗೇನು ಗೊತ್ತ ಪಾಪ ಏನು ಗೊತ್ತಿಲ್ಲ ಏನು ಏನಿಲ್ಲ ಗೊತ್ತಿಲ್ಲ ಅಂತ ಹೀಯಾಳಿಸೋದನ್ನು ಬಿಟ್ಟು ಅವರಲ್ಲಿರುವಂತಹ ದೋಷಗಳನ್ನು ಎತ್ತಿ ತೋರಿಸುವುದನ್ನು ಬಿಟ್ಟು ಅವರಲ್ಲಿರುವಂಥ ಶಕ್ತಿಯನ್ನು ಪ್ರಚೋದನೆ ಮಾಡಿದ್ದಾದರೆ ಅತ್ಯದ್ಭುತ ಸಾಧನೆಗಳಾಗ್ತವೆ ನಮ್ಮ ದೇಶ ಸಮೃದ್ಧ ಆಗ್ತದೆ ಹಾಗಾಗ್ಲಿ ಅನ್ನೋದೇ ಅಪೇಕ್ಷೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ಎಂಜಿ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ